ಹನ್ನೆರಡು ಶತಮಾನಗಳ ಇತಿಹಾಸ ಇರುವಂತಹ ಶ್ರೀ ಕುಂದೇಶ್ವರದ ಸನ್ನಿಧಿ. ಹೆಚ್ಚಾಗಿ ಕುಂದಾಪುರ ಹೆಸರುವಲ್ಲಿ ಕಾರಣ ಕುಂದೇಶ್ವರ, ಕುಂದೇಶ್ವರದಿಂದಾಗಿ ಕುಂದಾಪುರ ಹೆಸರು ಬಂದಿರೋ ಗೊತ್ತು ನಮಗೆಲ್ಲ. ಅಂತ ಕುಂದೇಶ್ವರ ಸನ್ನಿಧಿಯಲ್ಲಿ ಸಹಜವಾಗಿ ಕಳೆದ ಒಂದು ದಶಕದಿಂದ ಸನ್ನಿಧಿಯ ಶಕ್ತಿ ಜಾಸ್ತಿ ಮಾಡಿದ ಅನ್ಯಾನ್ಯ ಕಾರ್ಯಕ್ರಮ ನಡೀತಾ ಇದೆ. ಬ್ರಹ್ಮಕಲಶ ಇರಬಹುದು ಅಥವಾ ಅಷ್ಟಬಂಧ, ಇದು ಅನೇಕ ಕಾರ್ಯಕ್ರಮಗಳು ಆಗಿದೆ. ಇದೆಲ್ಲೂ ಆಗಬೇಕಾದ ಕಾರ್ಯಕ್ರಮಗಳು. ಆದರೆ ಇನ್ನೂ ಹೆಚ್ಚಿನ ಶಕ್ತಿ ಕ್ಷೇತ್ರ ಬರಬೇಕು. ತನ್ಮೂಲಕ ಸುತ್ತಮುತ್ತ ಸಮಾಜಕ್ಕೆ, ಅವರಂತ ಇಡೀ ದೇಶಕ್ಕೆ ಒಂದು ಒಳ್ಳೆಯ ಸುದೃಷ್ಟಿಯನ್ನು ತರಬೇಕು ಅನ್ನೋ ದೃಷ್ಟಿಯಿಂದ ಒಂದು ಮಹಾರುದ್ರಯಾಗವನ್ನು ಈಗಿನ ವ್ಯವಸ್ಥಾಪನ ಸಮಿತಿಯ ಶ್ರೀಯುತ ಚಾತ್ರದ ನೇತೃತ್ವದ ವ್ಯವಸ್ಥಾಪನ ಸಮಿತಿ ರಚನೆ ಮಾಡಿತು. ಈ ಒಂದು ಮಹಾರುದ್ರಯಾಗದಿಂದ ಒಂದು ಅವರ ತನ್ಮೂಲಕ ಇಡೀ ಜಗತ್ತಿಗೆ ಒಂದು ಕಲ್ಯಾಣ ಆಗಬೇಕು ಅನ್ನೋ ದೃಷ್ಟಿಯಿಂದ, ಹಾಗಾಗಿ ಆ ಒಂದು ವ್ಯವಸ್ಥಾಪನ ಸಮಿತಿಯ ಅಪೇಕ್ಷೆಯಂತೆ ಶ್ರೀಯುತ ಕರಪತ್ರ ಚಂದ್ರಶೇಖರ್ ಅವರ ನೇತೃತ್ವದ ಅಧ್ಯಕ್ಷತೆಯಲ್ಲಿ ಸ್ವಾಗತ ಸಮಿತಿ ರಚನೆ ಮಾಡಿ ನಿನ್ನೆ ಸಂಜೆಯಿಂದ ರಾಕ್ಷೋಗನ ವಾಸ್ತುಪೂಜೆ ಮಂಟಪ ಶುದ್ಧಿಯಿಂದ ಆದಿಯಾಗಿ ನಿನ್ನೆ ಕಾರ್ಯಕ್ರಮ ಪ್ರಾರಂಭ ಆಗಿದೆ. ಇವತ್ತು ಮತ್ತು ನಾಳೆ ಎರಡು ದಿನ ರುದ್ರದ ಪಠನ ಆಗುತ್ತೆ. ರುದ್ರ ಪಠನ ಆದ ನಂತರ ನಾಡಿದ್ದು ಎರಡನೇ ತಾರೀಕು ದಿವಸ ಬೆಳಿಗ್ಗೆ ಮಹಾರುದ್ರದ 11 ಕುಂಡಗಳಲ್ಲಿ ಮಹಾರುದ್ರದ ಒಂದು ಯಾಗ ಸಂಕಲ್ಪದಂತೆ ಆಗಲಿಕ್ಕಿದೆ. ಅದಕ್ಕೆ ಪೂರಕವಾಗಿ ಇವತ್ತು ಗಣಹೋಮ, ನವಗ್ರಹ ಹೋಮ, ದುರ್ಗಾ ಹೋಮ, ಶ್ರೀ ಸುಪ್ತ ಹೋಮ ಆಗಿದೆ. ನಾಳೆ ತ್ರಯಂಬಕ ಹೋಮ ಆಗಲಿಕ್ಕಿದೆ, ಹಾಗೇನೆ ನವಗ್ರಹ ಹೋಮ ಆಗಲಿಕ್ಕಿದೆ, ಹಾಗೇನೆ ಧನ್ವಂತರಿ ಹೋಮ, ಈ ರೀತಿ ಅನ್ಯಾನ್ಯ ಹೋಮಗಳ ನಿರ್ಣಯ ಆಗಿದೆ. ಇವತ್ತೊಂದಷ್ಟು ಆಗಿದೆ, ನಾಳೆ ಉಳಿದ ಭಾಗಗಳಾಗುತ್ತೆ. ಅದಾದಂತೆ ನಾಡಿದ ಎರಡನೇ ತಾರೀಕು ಬೆಳಿಗ್ಗಿನಿಂದ ಮಧ್ಯಾಹ್ನ ತನಕ ಮಹಾರುದ್ರದ ಆನಂದು ಕೂಡ ಯಾಗ ಆಗುತ್ತೆ. ಅದಾದ ನಂತರ ಶ್ರೀ ಕುಂದೇಶ್ವರನಿಗೆ 121 ಕಲಶದ ಅಭಿಷೇಕ ಮಹಾಪೂಜೆ, ಅದಾದ ನಂತರ ಸಮಾಜಕ್ಕೆ ಬಂದಂತಹ ಎಲ್ಲ ಭಕ್ತಾದಿಗಳಿಗೆ ಮಹಾ ಅನ್ನ ಸಂದರ್ಭ ಆಗಲಿಕ್ಕಿದೆ. ಇವತ್ತು ನಾಳೆಯೂ ಅನ್ನ ಸಂದರ್ಭ ಇದೆ. ಆದರೆ ವಿಶೇಷವಾಗಿ ಒಂದು 15-20 ಸಾವಿರಕ್ಕಿಂತ ಜಾಸ್ತಿ ಜನಕ್ಕೆ ಅನ್ನ ಸಂದರ್ಭ ಆಗಲಿಕ್ಕಿದೆ. ಒಟ್ಟು ಸಮಾಜ ಜಗತ್ತಿನ ಕಲ್ಯಾಣದ ಉದ್ದೇಶದಿಂದ ಮಾಡಿದಂಥ ಈ ಒಂದು ಸುವೃಷ್ಟಿಯ ದೃಷ್ಟಿಯಿಂದ ಆದಂಥ ಮಹಾರುದ್ರಯಾಗದ ಸಂಕಲ್ಪ.